ಉಡುಪಿ ಜಿಲ್ಲೆಯ ವಿವಿಧೆಡೆ ಕಾಡುವ ಬಹುದೊಡ್ಡ ಸಮಸ್ಯೆಗಳಲ್ಲಿ ಒಂದು ನೀರಿನ ಸಮಸ್ಯೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಹಲವು ಕಡೆಗಳಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಪಡೆಯುವುದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ. ಇಂತಹ ಸಮಸ್ಯೆಯಿಂದ ಜನರನ್ನು ಹೊರತರುವ ನಿಟ್ಟಿನಲ್ಲಿ ಸರ್ಕಾರ ಜಾರಿಗೆ ತಂದ ಮಹತ್ವಾಕಾಂಕ್ಷೆಯ ಯೋಜನೆಯೇ ಜಲಜೀವನ್ ಮಿಷನ್ ಯೋಜನೆ. ಪ್ರತಿಯೊಬ್ಬರಿಗೆ ಶುದ್ಧ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಜಾರಿಗೆ ತಂದ ಈ ಯೋಜನೆ ಇದಾಗಿದೆ. 2025 ಪ್ರತಿ ಗ್ರಾಮದ ಪ್ರತಿ ಮನೆಗೂ ನಳ್ಳಿ ನೀರಿನ ಸರಬರಾಜು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ದೇಶ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿನ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಬವಣೆ ನೀಗಿಸಿದ್ದು ಇದಕ್ಕೊಂದು ಜ್ವಲಂತ ಉದಾಹರಣೆ ಕೋಟೇಶ್ವರ ಗ್ರಾಮ ಪಂಚಾಯತ್. ಹಲವು ವರ್ಷಗಳಿಂದ ನೀರಿನ ಸಮಸ್ಯೆ ಅನುಭವಿಸುತ್ತಿದ್ದ ಇಲ್ಲಿನ ಕೆಲ ವಾರ್ಡುಗಳಲ್ಲೀಗ ಯಥೇಚ್ಛ ನೀರು ಪೂರೈಕೆಯಾಗುತ್ತಿದ್ದು ನಾಗರಿಕರು ಫುಲ್ ಖುಷಿ ಆಗಿದ್ದಾರೆ. ಮೊದಲೆಲ್ಲ ಒಂದು ಅರ್ಧ ಗಂಟೆ ನೀರು ಬರ್ತಾ ಇತ್ತು ಅಷ್ಟೇ, ಸಾಕಾಗ್ತಿಲ್ಲ. ಈಗ ನೀರಿನ ವ್ಯವಸ್ಥೆ ತುಂಬ ಒಳ್ಳೆ ಇತ್ತು, ಈಗ 1.5 ಗಂಟೆ ಟೈಮ್ ನೀರು ಬರುತ್ತೆ, ನೀರಿನ ಏನು ಪ್ರಾಬ್ಲಮ್ ಇಲ್ಲ. ಈಗ ಹೇಳಿ ಕೇಳಿ ಕೋಟೇಶ್ವರ ಗ್ರಾಮ ಪಂಚಾಯತ್ ಜಿಲ್ಲೆಯ ದೊಡ್ಡ ಗ್ರಾಮ ಪಂಚಾಯತ್ ಪೈಕಿಗಳಲ್ಲಿ ಒಂದು. ಪ್ರತಿ ವರ್ಷ ಬೇಸಿಗೆಯ 3-4 ತಿಂಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹಳಷ್ಟು ಕಡೆ ಕುಡಿಯುವ ನೀರಿಗೆ ತತ್ವರವಿತ್ತು. 2-3 ವಾರ್ಡ್ಗಳಿಗೆ ಟ್ಯಾಂಕರ್ ನೀರು ಕೊಡಲೇಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿ 1.20 ಕೋಟಿ ಯೋಜನೆಯಲ್ಲಿ ಮಾರ್ಕೋಡು 1ನೇ ವಾರ್ಡಿನ ಗೊಲ್ಲರಬೆಟ್ಟು ಗುಡ್ಡೆಮನೆ ಪರಿಸರ ಕಾಗೇರಿಯಲ್ಲಿ ಕೆಲಸ ಮುಕ್ತಾಯಗೊಂಡಿದ್ದು ನೀರಿನ ಟ್ಯಾಂಕ್ ಸಂಪು ಹಾಗೂ ಮನೆ ಮನೆಗೆ ಹೊಸ ನಳ್ಳಿ ಅಳವಡಿಕೆ ಕೆಲಸ ಮುಗಿಸಿ ನೀರು ಸರಬರಾಜು ಮಾಡಲಾಗ್ತಿದೆ. ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಶಿಫಾರಸಿನಂತೆ ಕುಂದಾಪುರ ಪುರಸಭೆಯ ನೀರು ಸರಬರಾಜು ಯೋಜನೆಯಿಂದ ಅನುಮತಿ ಪಡೆದು ಹುಣ್ಣಿಕಟ್ಟೆ ಸೇತುವೆ ಬಳಿಯಿಂದ ನೀರಿನ ಪೈಪ್ಲೈನ್ ಕನೆಕ್ಷನ್ ಪಡೆದು ಕೋಣಿ ನೇರಂಬಳ್ಳಿ ಮುಖಾಂತರ ನೀರನ್ನು ಟ್ಯಾಂಕಿಗೆ ಸರಬರಾಜು ಮಾಡಲಾಗ್ತಿದೆ. ಇನ್ನು ಅರಾಲುಗುಡ್ಡೆ ಹಳೆ ಅಳಿವೆ ಕುಂಬ್ರಿ ಪರಿಸರಕ್ಕೆ ನೀರು ನೀಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದೇವೆ. ಅರಾಲುಗುಡ್ಡೆಯಲ್ಲಿ ಟ್ಯಾಂಕ್ ಸಂಪು ಕೆಲಸ ನಡೆಯುತ್ತಿದೆ. 1-2 ತಿಂಗಳಲ್ಲಿ ಎಲ್ಲ ಕೆಲಸ ಪರಿಪೂರ್ಣಗೊಂಡು ನೀರಿನ ಸಮಸ್ಯೆಗೆ ಇತಿಶ್ರೀ ಹಾಡಲಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಗೊಲ್ಲ ಹೇಳುತ್ತಾರೆ. ಕೋಟೇಶ್ವರ ಗ್ರಾಮ ಪಂಚಾಯತಿನ ವ್ಯಾಪ್ತಿಯ ಕೆಲವೊಂದು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದ್ದಿತ್ತು. ಸುಮಾರು 2-3 ವರ್ಷಗಳ ಹಿಂದೆಲ್ಲ 2-3 ವಾರ್ಡ್ಗಳಿಗೆ ಟ್ಯಾಂಕರ್ಗಳ ಮೂಲಕ ಏಪ್ರಿಲ್ ಮೇ ತಿಂಗಳು 2-3 ತಿಂಗಳು ಟ್ಯಾಂಕರ್ಗಳ ಮೂಲಕ ನೀರನ್ನು ಸರಬರಾಜು ಮಾಡ್ತಾ ಇದ್ದರು. ಸೊ ಕೇಂದ್ರ ಸರ್ಕಾರದ ಒಂದು ಯೋಜನೆ ಜಲ್ ಜೀವನ್ ಮಿಷನ್ ಎಂಬ ಯೋಜನೆ ಬಂದ ನಂತರ ಕೋಟೇಶ್ವರ ಗ್ರಾಮ ಪಂಚಾಯತಿಗೆ ಸುಮಾರು 1.20 ಕೋಟಿ ಇಲ್ಲ ಅನುದಾನ ಬಂದದ್ರಿಂದ ಒಂದು 2-3 ವಾರ್ಡ್ಗಳಲ್ಲಿ ಈಗ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನೀರಿನ ಟ್ಯಾಂಕು ಮತ್ತು ಸಂಪು ಮತ್ತು ಮನೆ ಮನೆಗೆ ಹೊಸ ನಳ್ಳಿ ಕಲೆಕ್ಷನ್ ಆಗ್ತಾಯಿದೆ. ಸೊ ಮಾರ್ಕೋಡು 1ನೇ ವಾರ್ಡಲ್ಲಿ ಗೊಲ್ಲರಬೆಟ್ಟು ಗುಡ್ಡೆಮನೆ ಪರಿಸರ ಕಾಗೇರಿ ಈ ಕಡೆಗಳೆಲ್ಲ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿ ಮನೆ ಮನೆಗೆ ನಳ್ಳಿ ಹೊಸ ನಳ್ಳಿ ಹಾಕಿ ಈಗ ನೀರನ್ನು ಸರಬರಾಜು ಮಾಡ್ತಾಯಿದ್ದೇವೆ. ಅದು ನಾವು ಪುರಸಭೆಯವರ ಮುಖಾಂತರ ಮೊನ್ನೆ ಶಾಸಕರ ಒಂದು ಶಿಫಾರಸಿನಂತೆ ಪುರಸಭೆಯವರ ಒಂದು ಅನುಮತಿಯನ್ನು ತಗೊಂಡು ಅವರ ನೀರನ್ನು ನಾವು ಮಾರ್ಕೋಡು ಮತ್ತು ಕಾಗೇರಿ ಗುಡ್ಡೆಮನೆ ಪರಿಸರ ಗೊಲ್ಲರಬೆಟ್ಟು ಪರಿಸರಕ್ಕೆ ಹುಣಸಿಕಟ್ಟೆ ಬ್ರಿಡ್ಜ್ ಹತ್ರ ಅಲ್ಲಿ ಕಲೆಕ್ಷನ್ ತಗೊಂಡು ಓಣಿ ಮುಖಾಂತರ ನೇರಂಬಳ್ಳಿ ಮುಖಾಂತರ ಅಲ್ಲಿ ಕಲೆಕ್ಷನನ್ನು ಮಾಡಿ ಈಗ ಕೆಲಸ ಕಂಪ್ಲೀಟ್ ಆಗಿ ಎಲ್ಲ ಮನೆ ಕೂಡ ಕುಡಿಯೋ ನೀರನ್ನು ಸರಬರಾಜು ಮಾಡ್ತಿದ್ದೀವಿ. ಅದೇ ರೀತಿ ಅರಾಲುಗುಡ್ಡೆ ಅಡವಳ್ಳಿ ಗುಮ್ರಿ ಪರಿಸರಕ್ಕೆ ಕೋಡಿ ಚಕ್ರಮನ್ ದೇವಸ್ಥಾನದ ಹತ್ರ ಅಲ್ಲಿ ಕಲೆಕ್ಷನನ್ನು ತಗೊಂಡು ಪೈಪ್ಲೈನ್ ಆಗಿದೆ ಮತ್ತು ಒಂದು ಟ್ಯಾಂಕ್ ಆಗಿದೆ, ಸಂಪು ಕೂಡ ಆಗ್ತಾಯಿದೆ. ಕುಂಬ್ರಿ ಭಾಗದಲ್ಲಿ ಈಗ ಟ್ಯಾಂಕ್ ಮಾಡಲಿಕ್ಕೆ ಜಾಗದ ಸಮಸ್ಯೆ ಇದೆ, ಅದೊಂದು ಯೋಚನೆ ಮಾಡ್ತಾಯಿದ್ದೇವೆ ಎಲ್ಲಿ ಮಾಡೋದಂತೇಳಿ. ಸರ್ಕಾರಿ ಜಾಗ ಇಲ್ಲದೇ ಇರುವುದರಿಂದ ಎಲ್ಲಿ ಖಾಸಗಿಯವರು ಯಾರು ಜಾಗ ಕೊಟ್ಟಿದ್ದರೆ ಟ್ಯಾಂಕ್ ಮಾಡುವಂಥ ಯೋಚನೆ ಇದೆ. ಅರಲಗುಡ್ಡೆಯಲ್ಲೂ ಕೂಡ ಸರ್ಕಾರಿ ಜಾಗ ಇಲ್ಲದೇ ಇರುವುದರಿಂದ ಅಲ್ಲಿ ಶಣೆಯವರು ಅವರೊಂದು 5 ಸೆಂಟ್ಸ್ ಜಾಗ ಪಂಚಾಯತಿಗೆ ದಾನಪತ್ರ ಮಾಡಿ ಕೊಟ್ಟಿದ್ದಾರೆ. ಅವರ ಜಾಗದಲ್ಲಿ ಟ್ಯಾಂಕಿ ಆಗಿದೆ, ಸಂಪು ಕೂಡ ಆಗ್ತಾಯಿದೆ, ನೀರಿನ ಪೈಪ್ ಕೂಡ ಕಲೆಕ್ಷನ್ ಆಗಿದೆ. ಸೊ ಒಂದೆರಡು ತಿಂಗಳಲ್ಲಿ ಕೋಟೇಶ್ವರ ಗ್ರಾಮದಲ್ಲಿ ಕುಡಿಯೋ ನೀರು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದೆಲ್ಲ ಬಗೆಹರಿತದೆ ಅಂತ ಒಂದು ವಿಶ್ವಾಸ ಇದೆ. ಮತ್ತು ಈ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆ ಏನು ಹೇಳ್ತದೆ ಅಂತ ಹೇಳಿದ್ರೆ,
ಪ್ರತಿ ಗ್ರಾಮದಲ್ಲಿ ಇರತಕ್ಕಂತ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ನೀರಿನ ಸಂಪರ್ಕ ಆಗಬೇಕು 2025 ನೇ ಇಸ್ವಿ ಒಳಗಡೆ ಎಲ್ಲ ಮನೆಗೂ ನೀರನ್ನ ಕೊಡಬೇಕು ಅನ್ನುವ ಒಂದು ಸೆಂಟ್ರಲ್ ಗವರ್ನಮೆಂಟಿನ ಒಂದು ಯೋಜನೆ ಇರೋದ್ರಿಂದ ಈಗ ಮನೆ ಮನೆ ಸರ್ವೆ ಆಗ್ತಾ ಇದೆ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಎಷ್ಟು ಮನೆಗೆ ನೀರು ಬೇಕು ಯಾರಿಗೆ ನೀರು ಬೇಡ ಅದಕ್ಕೊಂದು ಫಾರ್ಮೆಟ್ ಇದೆ ಆ ಫಾರ್ಮೆಟ್ ಮುಖಾಂತರ ಯಾರಿಗೆ ನೀರು ಬೇಕು ಅದನ್ನು ಸಮೀಕ್ಷೆ ಮಾಡಿ ಈಗ ಹೆಚ್ಚುವರಿ ಮತ್ತೆ ನಾವು ಒಂದು 2-3 ಕೋಟಿ ಅನುದಾನವನ್ನು ಸಿಪರಸ್ ಹ್ಯಾಬಿಟೇಷನ್ ಜಾಸ್ತಿ ಇದೆ ಅಂತ ಹೇಳಿ ಸಿಪರಸ್ ಮಾಡಿ ಮತ್ತೆ ಕೂಡ ಇನ್ನೊಂದು 2-3 ಕೋಟಿ ಅನುದಾನ ತಂದು ಒಂದು ಅಂತರ್ಗಟ್ಟೆ ಮತ್ತೆ ಸ್ವಾಗತ ರಸ್ತೆ ಕೆಳಗಡೆ ಮತ್ತೆ ಮಲ್ಲಣ್ಣ ಇಲ್ಲಲ್ಲ ಒಂದು ಸ್ವಲ್ಪ ನೀರು ಅಗತ್ಯ ಇದೆ ದಿನೇಶ್ ರಾಯಪ್ಪನ ಮಠ ದಿಕ್ಸೂಚಿ ಟಿವಿ ಕುಂದಾಪುರ